ಲೋಕಸಭೆ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ರಾಜಕೀಯ ಪಕ್ಷಗಳ ತಂತ್ರ ಪ್ರತಿತಂತ್ರ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಬಿಜೆಪಿ ನಾಯಕರು ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆತಂದು ವಿಧಾನಸಭೆ ಚುನಾವಣೆ ವೇಳೆ ಆಗಿದ್ದಂತ ಡ್ಯಾಮೇಜ್ ಕಂಟ್ರೋಲ್ಗೆ ಶ್ರೀಕಾರ ಇಟ್ಟಿದ್ರು. ಇದೀಗ ಮತ್ತೊಬ್ಬ ಪ್ರಭಾವಿ ನಾಯಕನ ಘರ್ವಾಪಸಿ ಆಗ್ತಿದೆ. ಜೊತೆಗೆ ಅಸಮಾಧಾನ ಹೊಗೆ ಬಿಜೆಪಿ ನಾಯಕರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದೆ. ತಂತ್ರ ಪ್ರತಿತಂತ್ರ ಏಟು ಎದುರೇಟು. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಎಲ್ಲಾ ಪಕ್ಷಗಳಲ್ಲಿ ಕಾರ್ಯತಂತ್ರಗಳು ಜೋರಾಗ್ತಾನೆ ಇವೆ. ಇದೀಗ ರಾಜ್ಯದಲ್ಲಿ ಲೋಕಸಮರ ಗೆಲ್ಲಲು ಬಿಜೆಪಿ ರೆಡ್ಡಿ ಅಸ್ತ್ರ ಪ್ರಯೋಗಿಸಿ ಗೆದ್ದಿದೆ. ಶೆಟ್ಟರ್ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಘರ್ವಾಪಸಿ. ನಾಳೆಯೇ ಬಿಜೆಪಿ ಜೊತೆ ಕೆಆರ್ಪಿಪಿ ವಿಲೀನ. ಜನಾರ್ದನ ರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಪಕ್ಷ ಸ್ಥಾಪಿಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದಿಂದ ತಾವು ಗಂಗಾವತಿ ಕ್ಷೇತ್ರದಿಂದ ಹಾಗೂ ತಮ್ಮ ಬೆಂಬಲಿಗರನ್ನ ಉಳಿದ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿಸಿದ್ರು. ಅಂತಿಮವಾಗಿ ಜನಾರ್ದನ ರೆಡ್ಡಿ ಗಂಗಾವತಿಯಿಂದ ಆಯ್ಕೆಯಾಗಿದ್ದಾರೆ. ಅವರ ಪಕ್ಷದ ಅಭ್ಯರ್ಥಿಗಳಿಂದ ಕೆಲ ಬಿಜೆಪಿ ಅಭ್ಯರ್ಥಿಗಳೇ ಸೋಲನ್ನ ಕಂಡಿದ್ರು. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಆ ರೀತಿಯ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಿರುವ ರಾಜ್ಯದ ನಾಯಕರು ಜನಾರ್ದನ ರೆಡ್ಡಿಯನ್ನ ಪಕ್ಷಕ್ಕೆ ಕರೆತರುವ ಪ್ಲಾನ್ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟ ಬಳಿಕ ರೆಡ್ಡಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಜನಾರ್ದನ ರೆಡ್ಡಿ ಗಂಗಾವತಿ, ಬಳ್ಳಾರಿ ಮತ್ತು ಕೊಪ್ಪಳ ಭಾಗದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಿಜೆಪಿ ಜೊತೆ ತಮ್ಮ ಕೆಆರ್ಪಿಪಿ ಪಕ್ಷ ವಿಲೀನಕ್ಕೆ ಒಮ್ಮತ ಸೂಚಿಸಲಾಯಿತು. ನಾಳೆ ಬೆಳಗ್ಗೆ 10ಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಜನಾರ್ದನ ರೆಡ್ಡಿ. ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂಥ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ದೇಶದಲ್ಲಿರುವಂಥ ಜನರು ಕೂಡ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು, ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ. ಹಾಗಾಗಿ ಮತ್ತೊಮ್ಮೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡೆ. ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರ ಮಾಡಬೇಕನ್ನುವಂಥ ಒಂದು ವಿಚಾರ ಇದೆ. ಆದರೆ ಎಲ್ಲ ನಾಯಕರುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ. ಹಳೆ ಸ್ನೇಹಿತ ಶ್ರೀರಾಮುಲು ಪರ ರೆಡ್ಡಿಗಾರು ಪ್ರಚಾರ. ಜನಾರ್ದನ ರೆಡ್ಡಿ ಬಿಜೆಪಿಗಿಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಹೆಚ್ಚು ಅವಶ್ಯಕತೆ ಇತ್ತು. ಆ ಭಾಗದಲ್ಲಿ ರೆಡ್ಡಿ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಅವರ ಶಕ್ತಿ ಮೂಲಕ ಗೆಲ್ಲುವ ಪ್ಲಾನ್ ಮಾಡಿದ್ರು. ಅದರಂತೆ ಈಗ ರೆಡ್ಡಿ ಪಕ್ಷಕ್ಕೆ ಬರೋದ್ರಿಂದ ಶ್ರೀರಾಮುಲು ಖುಷಿಯಾಗಿದ್ದಾರೆ. ಆದರೆ ಇವರ ಇಬ್ಬರ ನಡುವೆ ಸಣ್ಣ ವೈಮನಸ್ಸು ಇದ್ದು ಅದನ್ನೆಲ್ಲ ಬದಿಗೊತ್ತಿ ಇಬ್ಬರನ್ನ ಒಟ್ಟುಗೂಡಿಸಿ ಚುನಾವಣೆ ಗೆಲ್ಲಲು ಬಿಜೆಪಿ ನಾಯಕರು ತಂತ್ರ ರೂಪಿಸಿದ್ದಾರೆ. ಜೊತೆಗೆ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ. ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗಲಿ ಡಿಫರೆನ್ಸಸ್ ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ. ಬೀದರ್ನಲ್ಲಿ ಆರ್ ಅಶೋಕ್ ಸಂಧಾನ. ಇನ್ನು ಲೋಕಸಭೆ ಟಿಕೆಟ್ ಘೋಷಣೆ ಬಳಿಕ ಕೆಲ ಕ್ಷೇತ್ರಗಳಲ್ಲಿ ಟಿಕೆಟ್ ಅಸಮಾಧಾನ ಒಳಗೊಳಗೆ ಭುಸುಗುಡ್ತಾ ಇದೆ. ಅದರಲ್ಲೂ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ ಖೂಬಾಗೆ ಟಿಕೆಟ್ ನೀಡಿದ್ದಕ್ಕೆ ಪ್ರಭು ಚೌಹಾಣ್ ಸಿಡಿದೆದ್ದಿದ್ರು. ಹೀಗಾಗಿ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಬೀದರ್ಗೆ ತೆರಳಿ ಸ್ಥಳೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಆದರೆ ಇಲ್ಲಿ ಸಂಧಾನ ಮಾಡುವ ಯಾವುದೇ ಸ್ಥಿತಿ ಇಲ್ಲ ಅಂತ ಹೇಳಿದ್ರು ಆರ್ ಅಶೋಕ್.
ಸಂಧಾನ ಮಾಡುವಂತ ಸ್ಥಿತಿಯಲ್ಲಿ ಏನು ಬಿಜೆಪಿ ಇಲ್ಲ ನನಗೆ ಪ್ರಕಾರ. ತಿಂಗಳಿಂದ ಕೂಡ ಈ ಬರ್ತಾ ಇತ್ತು, ಆ ಶಾಸಕರು ಇವ್ರ ವಿರುದ್ಧ, ಈ ಶಾಸಕರ ವಿರುದ್ಧ, ಈ ಗುಂಪುಗಾರಿಕೆ ಅಂತ ಎಲ್ಲ ಬರ್ತಾ ಇತ್ತು. ಆಯ್ತು, ಬಹಿರಂಗವಾಗಿ ಅಂತಾನೆ ಇಟ್ಕೊಳ್ಳಿ ನೀವು, ಅಂದ್ರೆ ನೀವು ಹೇಳಿದ್ರಲ್ಲ ಒಂದು ತಿಂಗಳಿಂದ ಹೀಗೆಲ್ಲ ನಡೀತು ಅಂತ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನ, ನಾನು ಇಲ್ಲ ಅಂತ ಹೇಳಲ್ಲ. ನೋಡಿ, ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸೀಟನ್ನ ಕೇಳುವಂತ ಅಧಿಕಾರ ಇದ್ದೇ ಇರುತ್ತೆ, ಅಲ್ಲಿವರೆಗೂ ಫೈಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಭಿನ್ನಮತ ಇಲ್ಲ. ನೀವು ಅನಾವಶ್ಯಕವಾಗಿ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಕೇಳಿ, ನೀವು ಅನಾವಶ್ಯಕವಾಗಿ ನೀವು ಸೃಷ್ಟಿ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲವೂ ಸರಿ ಹೋಗಿದ್ದಿದೆ, ಎಲ್ಲರೂ ಒಂದೇ ಕುಟುಂಬದ ಸದಸ್ಯರಿದ್ದೀವಿ. ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ, ಒಮ್ಮತದಿಂದ ಈ ಚುನಾವಣೆ ಎದುರಿಸಿ ಕಾಂಗ್ರೆಸ್ಸಿಗೆ ಹೀನಾಯವಾಗಿ ಸೋಲಿಸ್ತೀವಿ. ಚಿತ್ರದುರ್ಗ ಬಿಜೆಪಿಯಲ್ಲೂ ಗೋ ಬ್ಯಾಕ್ ಕದನ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಹೀಗಿರುವಾಗಲೇ ಕಾರಜೋಳ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್ ಶುರುವಾಗಿದೆ. ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಆರ್ ಶಂಕರ್. ಮಾಜಿ ಸಚಿವ ಆರ್ ಶಂಕರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ಕುರಿತು ಹೆಚ್ಚಾಗಿಯೇ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿರುವ ಆರ್ ಶಂಕರ್ ಕಾಂಗ್ರೆಸ್ ಸೇರಿ ಹಾವೇರಿ ಕೈ ಅಭ್ಯರ್ಥಿಗೆ ಬೆಂಬಲಿಸಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಟಿಕೆಟ್ ಕೈ ತಪ್ಪಿದ್ದರ ಬಗ್ಗೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಮತ್ತೆ ಗುಡುಗಿದ್ದಾರೆ. ರಾಜಕೀಯ ಶುದ್ಧೀಕರಣದ ಬಗ್ಗೆ ಸ್ವಂತ ತೀರ್ಮಾನ ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯ. ಸಮಾನ ಮನಸ್ಕರಾಗಿ ನನ್ನೊಂದಿಗೆ ಕೈಜೋಡಿಸಲು ಯಾರಾದರೂ ಬರೋದಾದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದ್ದಾರೆ. ನನಗೆ ಸ್ವಂತ ತೀರ್ಮಾನ ತಗೊಳ್ಳಿಕ್ಕೆ, ಸ್ವಂತ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ, ಇದನ್ನೊಂದು ಲಾಜಿಕಲ್ ಅಂಡ್ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ. ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದ್ರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈಜೋಡಿಸುವಂಥದ್ದಿದ್ರೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ. ಆದರೆ ಬನ್ನಿಯಪ್ಪ, ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂಥ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವತ್ತೂ ಮಾಡಿಲ್ಲ. ಈ ಮಧ್ಯೆ ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ, ಕುಟುಂಬ ರಾಜಕಾರಣ ವಿರುದ್ಧ. ಇದರ ಪರಿಣಾಮ ಲೋಕಸಭಾ ಚುನಾವಣೆ ನಂತರ ಗೊತ್ತಾಗಲಿದೆ. ಚುನಾವಣೆ ನಂತರ ವಿಜಯೇಂದ್ರ ರಾಜೀನಾಮೆ ನೀಡ್ತಾರೆ ಅಂತ ಈಶ್ವರಪ್ಪ ಗುಡುಗಿದ್ದಾರೆ. ಈಶ್ವರಪ್ಪ ಬಂಡಾಯ ಎದ್ದಿಲ್ಲ, ನಮ್ಮ ಪಕ್ಷದಲ್ಲೇ ಇದ್ದಾರೆ ಅಂತ ಆರ್ ಅಶೋಕ್ ಈಶ್ವರಪ್ಪ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಹೊರನಾಡಿನಲ್ಲಿ ಬಿಎಸ್ವೈ ಚಂಡಿಕಾಯಾಗ. ಲೋಕಸಭೆ ಸೀಟು ಫೈಟು ಪ್ರಚಾರದ ಚಟುವಟಿಕೆಗಳ ಮಧ್ಯೆ ಮಾಜಿ ಸಿಎಂ ಬಿಎಸ್ವೈ ದೇವರ ಮೊರೆ ಹೋಗಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಯಡಿಯೂರಪ್ಪ ಕುಟುಂಬ ಸಮೇತವಾಗಿ ಶತ್ರು ವಿಘ್ನ ನಿವಾರಣೆಗಾಗಿ ಚಂಡಿಕಾಯಾಗ ನಡೆಸಿದ್ರು. ಪೂಜೆಯಲ್ಲಿ ಬಿಎಸ್ ಯಡಿಯೂರಪ್ಪ ಜೊತೆ ವಿಜಯೇಂದ್ರ ಸೇರಿದಂತೆ ಕುಟುಂಬಸ್ಥರು ಭಾಗಿಯಾಗಿದ್ರು. ನಾಡಿನ ಎಲ್ಲ ಕಡೆ ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಿ ಮಾಡುವಂಥ ಚುನಾವಣೆ. ನಮ್ಮ ನಿರೀಕ್ಷೆ ಇದೆ, 28-28 ಗೆಲ್ಲಬೇಕು ಅಂತ. ತಾಯಿಯ ಜನರ ಆಶೀರ್ವಾದದಿಂದ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಇದೆ. ನೋಡೋಣ, ದೇವರಿದ್ದಾನೆ ಏನಾಗುತ್ತೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತಾಯಿ ದಯಪಾಲಿಸಲಿ, ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಬೆಂಬಲದೊಂದಿಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆನ ನಾವು ಸಲ್ಲಿಸಿದ್ದೇವೆ. ಒಟ್ಟಾರೆ ಚುನಾವಣೆ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ತಂತ್ರ ಪ್ರತಿತಂತ್ರಗಳು ಕೂಡ ಜೋರಾಗಿಯೇ ನಡೀತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆ ಚುನಾವಣೆಗೆ ಬಿಜೆಪಿ